ಕಾರ್ಯಕ್ರಮದ ಪ್ರಾಯೋಜಕರು ಅಮೃತ ಹಾಯ್ ಫ್ರೆಂಡ್ಸ್ ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಡಾಟ್ ಕಾಮ್ ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನಾಗರಿಕತೆಗಳ ಹುಟ್ಟಿಗೆ ಕಾರಣವಾಗಿ ಮಾನವನ ವಿಕಸನದ ಮೂಲ ಅಂತ ಕರೆಯಲಾಗುವ ನದಿಗಳು ಅದೇ ಮಾನವನಿಂದ ಈಗ ಕೊನೆ ದಿನಗಳನ್ನು ಫೇಸ್ ಮಾಡ್ತಿವೆ ಹೀಗಾಗಿ ವಿಚಾರ ಬಂತು ಅಂದ್ರೆ ರಾಜ್ಯದ ಜನರ ಜೀವನಾಡಿಗಳು ಅಂತಲೇ ಕರೆಸ್ಕೊಳ್ಳೋ ನದಿಗಳು ಭಯಾನಕ ರೀತಿಯಲ್ಲಿ ಮಲಿನವಾಗಿ ವಿಷಯುಕ್ತವಾಗ್ತಿವೆ ಅನ್ನೋ ವರದಿ ಈಗ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇದೆ ಕರ್ನಾಟಕದಲ್ಲಿ ತ್ಯಾಜ್ಯ ನೀರಿನ ನಿರ್ವಹಣೆ ಸರಿಯಾಗಿ ಮಾಡದೇ ಇರೋ ಕಾರಣ ರಾಜ್ಯದ ಹದಿನೇಳು ನದಿಗಳು ಕಲುಷಿತಗೊಂಡಿವೆ ವಿಷಯುಕ್ತವಾಗಿವೆ ಅಂತ ಇತ್ತೀಚಿನ ವರದಿಯಲ್ಲಿ ಗೊತ್ತಾಗಿದೆ ಇದಿಷ್ಟೇ ಅಲ್ಲದೆ ನೀರಿನಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ರೋಗವನ್ನು ಉಂಟು ಮಾಡುವ ಕೋಲಿಫಾರ್ಮಾ ಸೇರಿದಂತೆ ಹಲವಾರು ಬ್ಯಾಕ್ಟೀರಿಯಾಗಳಿರೋದು ಕಂಡುಬಂದಿದೆ ಎರಡು ಸಾವಿರದ ಹದಿನೆಂಟರ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅಂದರೆ ಸಿ ಪಿ ಸಿ ಬಿ ಡೇಟಾದಿಂದ ರಾಜ್ಯದ ನದಿ ನೀರಿನ ಕಲುಷಿತ ವಾತಾವರಣದ ಬಗ್ಗೆ ಮಾಹಿತಿ ಗೊತ್ತಾಗಿತ್ತು ಆ ಟೈಮ್ನಲ್ಲಿ ನದಿ ನೀರಿನ ಸೇಫ್ಟಿ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು ಅಭಿವೃದ್ಧಿಯನ್ನ ಮಾನಿಟರ್ ಮಾಡುವಂತೆ ಸೆಂಟ್ರಲ್ ಕಮಿಟಿಗೆ ಜವಾಬ್ದಾರಿಯನ್ನು ಕೊಡಲಾಗಿತ್ತು ಆದರೆ ಈವರೆಗೂ ರಾಜ್ಯದ ನದಿ ನೀರಿನಲ್ಲಿ ಯಾವುದೇ ಸುಧಾರಣೆ ಕಂಡು ಬಂದಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರ ಮಾಹಿತಿ ಪ್ರಕಾರ ಶಿಂಷಾ ಅರ್ಕಾವತಿ ಮಲಪ್ರಭಾ ಕೃಷ್ಣ ಭೀಮಾ ನದಿಗಳಲ್ಲಿ ಹೆಚ್ಚಿನ ಕೊಲಿಫಾಮ ಬ್ಯಾಕ್ಟೀರಿಯಾ ಕಂಡುಬಂದಿದೆ ಸಿಪಿಸಿಬಿ ವರದಿಯ ಪ್ರಕಾರ ಈ ಕೊಲಿಫಾಮ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಪ್ರತಿ ನೂರು ಗೆ ಐದು ಸಾವಿರಕ್ಕಿಂತ ಕಮ್ಮಿ ಇರಬೇಕು ಆದರೆ ಕಾವೇರಿ ನದಿಯ ಉಪನದಿಯಾದ ಶಿಂಷಾ ನದಿ ನೀರಿನಲ್ಲಿ ಈ ಸಂಖ್ಯೆ ಐವತ್ನಾಲ್ಕು ಸಾವಿರ ಬಂದಿದೆ ಹಾಗೂ ಅರ್ಕಾವತಿಯಲ್ಲಿ ಇಪ್ಪತ್ನಾಲ್ಕು ಸಾವಿರ ತುಂಗಭದ್ರಾದಲ್ಲಿ ಹತ್ತು ಸಾವಿರ ಪ್ರತಿ ನೂರು ಎಂ ಎಲ್ ನಲ್ಲಿ ಕಂಡು ಬಂದಿವೆ ಈ ರೀತಿ ನದಿಗಳು ಮಲಿನ ಆಗ್ತಿರೋದು ವಿಷಕಾರಿ ಆಗ್ತಿರೋದು ಮಾನವನ ವಿನಾಶದ ಆರಂಭ ಅಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ ಯಾಕಂದ್ರೆ ನದಿಗಳು ಈ ರೀತಿ ಮಲಿನ ಆಗ್ತಿರೋದು ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ ಇಡೀ ಜೀವ ಸಂಕುಲಕ್ಕೆ ಆಪತ್ತು ಇಡೀ ಜೀವ ಸಂಕುಲಕ್ಕೆ ಆಪತ್ತು ಅಂದ್ರೆ ಖಂಡಿತವಾಗ್ಲೂ ಮನುಷ್ಯನಿಗೂ ಆಪತ್ತೆ ಒಂದಕ್ಕೊಂದು ಲಿಂಕ್ ಇರುತ್ತೆ ಪ್ರಕೃತಿಯಲ್ಲಿ ಇಂದು ನಾವು ಬಳಸ್ತಿರೋ ಹೆಚ್ಚಿನ ನೀರಿನ ಮೂಲ ನದಿ ಇದೆ ಅಂತರ್ಜಲ ಮಟ್ಟ ಕುಸಿದ ಮೇಲಂತೂ ನದಿಯ ಮೇಲಿನ ಅವಲಂಬನೆ ಜಾಸ್ತಿನೇ ಆಗಿದೆ ಮಳೆ ಬರುತ್ತೆ ಕೆರೆ ಕಟ್ಟೆ ತುಂಬುತ್ತೆ ಅನ್ನೋದೆಲ್ಲ ಬಹಳ ಹಿಂದಿನ ಮಾತಾಗಿ ಹೋಗಿದೆ ಹೀಗಾಗಿ ನಮ್ಮ ನದಿಗಳೇ ಸದ್ಯಕ್ಕೆ ನಮಗಿರೋ ದೊಡ್ಡ ನೀರಿನ ಮೂಲ ಇಂತ ನದಿಗಳು ಈ ಪರಿ ಮಲಿನಗೊಂಡ್ರೆ ಮೊದಲಿಗೆ ನದಿಗಳಲ್ಲಿರೋ ಕೋಟ್ಯಾನು ಕೋಟಿ ಜೀವರಾಶಿ ಜಲಚರಗಳು ನಾಶ ಆಗ್ತಾ ಹೋಗ್ತವೆ ನೀರನ್ನು ಸೇವಿಸುವ ಅನೇಕ ಪ್ರಾಣಿ ಪಕ್ಷಿಗಳು ನಾಶ ಆಗ್ತಾ ಹೋಗ್ತವೆ ಸಾಂಕ್ರಾಮಿಕ ರೋಗಗಳು ಹರಡೋಕೆ ಶುರುವಾಗುತ್ತೆ ಮನುಷ್ಯನ ಕುಡಿಯುವ ನೀರಿಗೂ ಅಭಾವ ಉಂಟಾಗುತ್ತೆ ಅಂತರ್ಜಲ ಕೂಡ ಕಲುಷಿತ ಆಗುತ್ತೆ ಇದರಿಂದ ಜೀವ ವೈವಿಧ್ಯತೆಯ ನಾಶ ಆಗುತ್ತೆ ಹೀಗೆ ನದಿಯ ಮಲಿನದಿಂದ ಇಡೀ ಪರಿಸರ ಇಡೀ ರಾಜ್ಯವೇ ವಿಷಯುಕ್ತ ಆಗ್ತಾ ಹೋಗುತ್ತೆ ಭೂಮಿ ಜೀವಂತ ಗ್ರಹ ಅನ್ನೋ ಹಣೆಪಟ್ಟಿಯನ್ನು ಕಳ್ಕೊಬೇಕಾಗುತ್ತೆ ಈ ರೀತಿಯಾದರೆ ಕರ್ನಾಟಕದ ಎಕ್ಸಾಂಪಲ್ ಅಷ್ಟೇ ಎಲ್ಲಾ ಕಡೆ ಇದೇ ರೀತಿ ಆಗ್ತಾ ಇದೆ ನದಿಗಳು ಮುಂದಿನ ಪೀಳಿಗೆಗೆ ಆಧಾರ ಆಗಿದ್ದು ಅವು ಎಷ್ಟು ಚೆನ್ನಾಗಿರ್ತಾವೋ ಅಷ್ಟು ನಾವು ಕೂಡ ಭೂಮಿ ಕೂಡ ಚೆನ್ನಾಗಿರ್ತೀವಿ ಅಂತ ಅರ್ಥ ಹೀಗಾಗಿ ನದಿಗಳನ್ನು ಕಾಪಾಡೋದು ಸ್ವಚ್ಛವಾಗಿಟ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು ಸ್ವದೇಶಿ ನಿರ್ಮಿತ ಜಲಂತರ್ಗಾಮಿ ನೌಕೆಗಳ ಇತಿಹಾಸದಲ್ಲಿ ಅತ್ಯಂತ ಕಮ್ಮಿ ಟೈಮ್ ನಲ್ಲಿ ನಿರ್ಮಾಣವಾಗಿರುವ ಐದನೇ ಕಲ್ವರಿ ದರ್ಜೆಯ ಜಲಂತರ್ಗಾಮಿ ಐಎನ್ಎಸ್ ವಗೀರ್ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಿದೆ ವಗೀರ್ ಅಂದ್ರೆ ಮರಳು ಶಾರ್ಕ್ ಅಂತ ಅರ್ಥ ಸಮುದ್ರದ ಆಳದಲ್ಲಿ ಮರಳಿರುತ್ತಲ್ಲ ಅಲ್ಲಿ ಬಚ್ಚಿಟ್ಟುಕೊಂಡು ದಾಳಿ ಮಾಡುವಂತಹ ಶಾರ್ಕ್ ಅಂತ ಈ ಶಾರ್ಕ್ ರಹಸ್ಯತೆ ಮತ್ತು ನಿರ್ಭೀತತೆಯನ್ನ ಪ್ರತಿನಿಧಿಸುತ್ತೆ ಈ ಎರಡು ಗುಣಗಳು ನಮ್ಮ ಜಲಂತರ್ಗಾಮಿ ನೌಕೆಗೆ ಇವೆ ಅಂತ ನೌಕಾಪಡೆ ಹೇಳಿದೆ ಈ ಸಬ್ಮರೀನ್ ಅನ್ನ ಫ್ರಾನ್ಸ್ ನೇವಲ್ ಗ್ರೂಪ್ನ ಸಹಯೋಗದೊಂದಿಗೆ ಮುಂಬೈನ ಮಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ನಲ್ಲಿ ಕೇವಲ ಇಪ್ಪತ್ನಾಲ್ಕು ತಿಂಗಳುಗಳಲ್ಲಿ ನಿರ್ಮಿಸಲಾಗಿದೆ ಈ ಸಬ್ಮರೀನ್ ಸೇರ್ಪಡೆಯಿಂದ ಭಾರತೀಯ ನೇವಿಯ ಸಾಮರ್ಥ್ಯ ಹೆಚ್ಚಾಗುತ್ತೆ ಮತ್ತು ಬಿಕ್ಕಟ್ಟಿನ ಟೈಮ್ನಲ್ಲಿ ಗುಪ್ತಚರ ಕಣ್ಗಾವಲು ಬಳಸಿ ಶತ್ರುಗಳನ್ನು ತಡೆಯೋಕೆ ಸಹಾಯ ಆಗುತ್ತೆ ಅಂತ ನೇವಿ ಅಧಿಕಾರಿಗಳು ಹೇಳಿದ್ದಾರೆ ಐಎನ್ಎಸ್ ವಗೀರ್ ಇನ್ನೂರ ಇಪ್ಪತ್ತೊಂದು ಅಡಿ ಉದ್ದ ಇದ್ದು ಐವತ್ತು ದಿನಗಳವರೆಗೆ ನಿರಂತರವಾಗಿ ನೀರಿನ ಅಡಿಯಲ್ಲಿ ಸಾಮರ್ಥ್ಯವನ್ನು ಹೊಂದಿದೆ ಎಂಟು ನೌಕಾ ಅಧಿಕಾರಿಗಳು ಮತ್ತು ಮೂವತ್ತೈದು ನೌಕಾ ಸೈನಿಕರನ್ನು ಕರೆದುಕೊಂಡು ಹೋಗುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಇನ್ನು ಇದೇ ಕ್ಲಾಸ್ನ ಮೊದಲ ಸಬ್ಮರೀನ್ ಐ ಎನ್ ಎಸ್ ಕಲ್ವರಿ ಎರಡು ಸಾವಿರದ ಹದಿನೇಳರ ಡಿಸೆಂಬರ್ನಲ್ಲಿ ಐ ಎನ್ ಎಸ್ ಖಂಡೇರಿ ಎರಡು ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ನಲ್ಲಿ ಐ ಎನ್ ಎಸ್ ಕಾರಂಜ್ ಎರಡು ಸಾವಿರದ ಇಪ್ಪತ್ತೊಂದರ ಮಾರ್ಚ್ನಲ್ಲಿ ಹಾಗೂ ಐ ಎನ್ ಎಸ್ ವೇಲಾ ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ನಲ್ಲಿ ನೇವಿಗೆ ಸೇರ್ಪಡೆಯಾಗಿದ್ವು ಭಾರತೀಯ ಸೇನೆ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಕಾಂಗ್ರೆಸ್ ನಾಯಕರು ಮತ್ತೆ ಅನುಮಾನ ವ್ಯಕ್ತಪಡಿಸಿದ್ದು ಕೇಂದ್ರದ ಮೇಲೆ ಟೀಕಾ ಪ್ರಹಾರ ಮುಂದುವರೆಸಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ಸೇನೆ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ಹಾಗೂ ಪುಲ್ವಾಮಾದಲ್ಲಿ ನಡೆದ ದಾಳಿಯ ಕುರಿತು ಮತ್ತೊಂದು ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರ ಇಲ್ಲಿವರೆಗೂ ಎರಡ್ ಸಾವಿರದ ಹದಿನಾರರಲ್ಲಿ ಮಾಡಿದೀವಿ ಅಂತ ಹೇಳಿಕೊಳ್ಳುವ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಯಾವುದೇ ಸಾಕ್ಷ್ಯವನ್ನ ಸಂಸತ್ತಿನ ಮುಂದೆ ಇಟ್ಟಿಲ್ಲ ಕೇಂದ್ರ ಸರ್ಕಾರ ಬರೀ ಸುಳ್ಳು ಸುದ್ದಿಯನ್ನ ಹರಡುತ್ತಾರೆ ಇದೆ ಅಂತ ಸಿಂಗ್ ಆರೋಪ ಮಾಡಿದ್ದಾರೆ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾದಲ್ಲಿ ನಡೆದ ಉಗ್ರ ದಾಳಿಯಲ್ಲಿ ನಲವತ್ತು ಸಿಆರ್ಪಿಎಫ್ ಪಿ ಎಫ್ ಯೋಧರು ಹುತಾತ್ಮರಾದರು ಈ ವೇಳೆ ಸಿಬ್ಬಂದಿಯನ್ನ ಏರ್ ಲಿಫ್ಟ್ ಮಾಡಬೇಕು ಅಂತ ಸಿಆರ್ಪಿಎಫ್ ಪಿ ಎಫ್ ಅಧಿಕಾರಿಗಳು ಕೇಳಿಕೊಂಡಿದ್ರು ಆದರೆ ಪ್ರಧಾನಿ ಮೋದಿ ನಿರಾಕರಿಸಿದ್ರು ಪುಲ್ವಾಮಾ ದಾಳಿ ಬಳಿಕ ಸರ್ಜಿಕಲ್ ಸ್ಟ್ರೈಕ್ ನಡೆಸಲಾಯಿತು ಅಂತ ಹೇಳಿಕೊಂಡ್ರು ಆದರೆ ಅದಕ್ಕೂ ಸಾಕ್ಷ್ಯವನ್ನ ಕೊಟ್ಟಿಲ್ಲ ಇಲ್ಲಿವರೆಗೆ ದಾಳಿ ಕುರಿತು ಪಾರ್ಲಿಮೆಂಟ್ನಲ್ಲಿ ವಿವರವನ್ನ ಕೊಟ್ಟಿಲ್ಲ ಅಂತ ಸಿಂಗ್ ಆರೋಪ ಮಾಡಿದ್ದಾರೆ ಅದಕ್ಕೆ ತಿರುಗೇಟು ಕೊಟ್ಟಿರುವ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಶಹಜಾದ್ ಪುನಾಬಾಲಾ ಕಾಂಗ್ರೆಸ್ ಮತ್ತೊಮ್ಮೆ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಪ್ರಶ್ನೆ ಮಾಡ್ತಾ ಇದೆ ಪುಲ್ವಾಮಾ ಬಗ್ಗೆ ಮಾತನಾಡಿದ್ದು ಪಾಕಿಸ್ತಾನ ಹಾಗಿದೆ ಇಪ್ಪತ್ತಾರು ಹನ್ನೊಂದರ ದಾಳಿ ವೇಳೆ ದಿಗ್ವಿಜಯ್ ಸಿಂಗ್ ಭಾರತವನ್ನೇ ದೂಷಣೆ ಮಾಡಿದಂತ ವ್ಯಕ್ತಿ ರಾಹುಲ್ ಜಿ ಸೇನಾ ಕಿ ಪಿಟಾಯಿ ಹೋಗೈ ಅಂತ ಹೇಳಿದ್ರು ಅಂದ್ರೆ ರಾಹುಲ್ ಗಾಂಧಿ ಸೇನೆಗೆ ಪೆಟ್ಟು ಬಿತ್ತು ಸೇನೆ ಹೊಡಿಸ್ಕೊಂಡ್ ಬಂತು ಅಂತ ಹೇಳಿಕೆಯನ್ನ ಕೊಟ್ಟರು ಇದು ಐ ಎನ್ ಸಿ ಅಲ್ಲ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲ ಇದು ಪಿಪಿಪಿ ಪಾಕ್ ಪರಸ್ ಪಾರ್ಟಿ ನಮ್ಮ ಪಡೆಗಳ ಮೇಲೆ ದಾಳಿ ಮಾಡೋಕೆ ಇಷ್ಟಪಡುತ್ತೆ ಇದು ನಾಚಿಕೆಗೀಡಿನ ವಿಚಾರ ಅಂತ ಹೇಳಿ ತೀವ್ರ ಟೀಕೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಮೇಲೆ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತಾರನೇ ಜನ್ಮದಿನದ ಅಂಗವಾಗಿ ದೇಶಾದ್ಯಂತ ಪರಾಕ್ರಮ ದಿವಸನ ಆಚರಣೆ ಮಾಡಲಾಗಿದೆ ಈ ಕಡೆ ಪ್ರಧಾನಿ ಮೋದಿ ಕೂಡ ಭಾರತದ ಇತಿಹಾಸಕ್ಕೆ ನೇತಾಜಿಯವರ ಕೊಡುಗೆಯನ್ನು ಸ್ಮರಿಸ್ತೀವಿ ಬೋಸ್ರ ಆಲೋಚನೆಗಳಿಂದ ನಾನು ಆಳವಾಗಿ ಪ್ರಭಾವಿತನಾಗಿದ್ದೀನಿ ಅವರ ಕನಸಿನ ಭಾರತವನ್ನು ಸಾಕಾರಗೊಳಿಸೋಕೆ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ ಹಾಗೆ ಬೋಸ್ರ ಜನ್ಮದಿನದ ನೆನಪಿಗಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತ್ಮೂರನ್ನು ಪರಾಕ್ರಮ್ ದಿವಸ್ ಅಂತ ಅನೌನ್ಸ್ ಮಾಡಲಾಗಿತ್ತು ಈ ಪರಾಕ್ರಮ್ ದಿವಸದ ಅಂಗವಾಗಿ ಅಂಡಮಾನ್ ನಿಕೋಬಾರ್ನ ಇಪ್ಪತ್ತೊಂದು ದ್ವೀಪಗಳಿಗೆ ಪರಮ ವೀರ ಚಕ್ರ ಪ್ರಶಸ್ತಿ ಪುರಸ್ಕೃತರ ಯೋಧರ ಹೆಸರುಗಳನ್ನು ಇಡಲಾಗಿದೆ ಈ ಕಾರ್ಯಕ್ರಮಕ್ಕೆ ಮೋದಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಚಾಲನೆ ಕೊಟ್ಟರು ಇದೇ ವೇಳೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪದಲ್ಲಿ ರಾಷ್ಟ್ರೀಯ ಸ್ಮಾರಕದ ಮಾದರಿಯನ್ನು ಅನಾವರಣಗೊಳಿಸಲಾಗಿದೆ ಇದೂ ಕೂಡ ರಾಜಕೀಯಗೊಂಡಿದ್ದು ಪಾಪ್ಯುಲಾರಿಟಿ ಪಡೆಯೋಕೆ ಮೋದಿ ದ್ವೀಪಗಳಿಗೆ ಹೆಸರಿಟ್ಟಿದ್ದಾರೆ ಅಂತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಟೀಕೆ ಮಾಡಿದ್ದಾರೆ ಕೇರಳದ ಕೊಟ್ಟಾಯಂ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಹೆಚ್ಚಾದ ಹಿನ್ನೆಲೆಯಲ್ಲಿ ಕೇರಳದಿಂದ ಕರ್ನಾಟಕಕ್ಕೆ ಬರುವ ವಾಹನಗಳ ತಪಾಸಣೆ ಮಾಡಲಾಗುತ್ತಿದೆ ಕೇರಳದಲ್ಲಿ ಹಕ್ಕಿ ಜ್ವರ ಹೆಚ್ಚಾಗ್ತಾ ಇದ್ದು ಕೋಳಿಗಳು ಸೇರಿದಂತೆ ಅನೇಕ ಪಕ್ಷಿಗಳು ಪ್ರಾಣವನ್ನು ಕಳುಕೊಳಿಸಿವೆ ಈ ರೋಗ ಕರ್ನಾಟಕದಲ್ಲಿ ಹರಡಬಾರದು ಅಂತ ಪಶುಸಂಗೋಪನಾ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಹೀಗಾಗಿ ಚಾಮರಾಜನಗರದ ಗುಂಡ್ಲುಪೇಟೆ ಸಮೀಪವಿರುವ ಮೂಲೆಹೊಳೆ ಚೆಕ್ಪೋಸ್ಟ್ನಲ್ಲಿ ಕೇರಳದಿಂದ ಬರುವ ವಾಹನಗಳನ್ನು ತಪಾಸಣೆ ಮಾಡಲಾಗ್ತಾ ಇದೆ ಅಲ್ಲದೆ ಕೋಳಿ ಸಾಗಾಣಿಕೆ ವಾಹನಗಳು ಹಾಗೂ ಕೋಳಿ ಆಹಾರ ಪದಾರ್ಥಗಳನ್ನು ಸಾಗಾಣಿಕೆ ಮಾಡುವ ವಾಹನಗಳ ಮೇಲೆ ವಿಶೇಷ ನಿಗಾ ವಹಿಸಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಳಂಬ ಮಾಡಲಾಗ್ತಾ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೆ ಸಿಡಿದಿದ್ದರೆ ನಾಳೆಯಿಂದ ಸಾರಿಗೆ ನೌಕರರು ಧರಣಿ ನಡೆಸಲಿದ್ದಾರೆ ಇದರಿಂದ ನಾಳೆ ಪ್ರಯಾಣಿಕರಿಗೆ ತೊಂದರೆಯಾಗುವ ಸಾಧ್ಯತೆ ಇದೆ ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸದ ಸರ್ಕಾರದ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ನಲ್ಲೂ ಕೂಡ ಹದಿನೈದು ದಿನ ಪ್ರತಿಭಟನೆ ಮಾಡಲಾಗಿತ್ತು ಈಗ ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಿರಬೇಕಾದ್ರೆ ಮತ್ತೆ ಪ್ರತಿಭಟನೆ ಶುರುವಾಗಿದೆ ಚುನಾವಣೆ ಹತ್ತಿರ ಬರ್ತಿರಬೇಕಾದ್ರೆ ಎಲ್ಲಾ ರೀತಿಯ ಎಲ್ಲ ವಲಯಗಳಿಂದಲೂ ಕೂಡ ಪ್ರತಿಭಟನೆಯ ಸ್ಫೋಟ ಉಂಟಾಗ್ಬಿಡುತ್ತೆ ರೈಟ್ ಟೈಮ್ ಸರ್ಕಾರ ಅಂತ ಹೇಳಿ ಈಗ ಇವರು ಕೂಡ ಇದೇ ಹಾದಿಯನ್ನು ಹಿಡಿದಿರುವುದು ಸರ್ಕಾರಕ್ಕೆ ತಲನೋವಾಗಿ ಪ್ರಣಮಿಸಿದೆ ಕರಾವಳಿಯಲ್ಲಿ ಆರಂಭ ಆಗಿ ನಂತರ ರಾಜ್ಯಾದ್ಯಂತ ವ್ಯಾಪಿಸಿದ್ದ ಹೆಜ ವಿವಾದ ಸದ್ಯ ಸುಪ್ರೀಂ ಕೋರ್ಟ್ನಲ್ಲಿದೆ ಇದೀಗ ಈ ಪ್ರಕರಣದ ಕುರಿತು ವಿಚಾರಣೆ ನಡೆಸೋಕೆ ತ್ರಿಸದಸ್ಯ ಪೀಠ ಸ್ಥಾಪಿಸಲಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಹೆಜ್ ವಿವಾದ ಕುರಿತು ಭಿನ್ನ ತೀರ್ಪು ಬಂದಿತ್ತು ಅದರ ವಿರುದ್ಧ ಮೇಲ್ಮನವಿ ಸಲ್ಲಿಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ಮುಂದಿನ ವಿಚಾರಣೆಗೆ ತ್ರಿಸದಸ್ಯ ಪೀಠ ಸ್ಥಾಪಿಸುವಕ್ಕೆ ಪರಿಗಣಿಸುವುದಾಗಿ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ವಿರುದ್ಧದ ಡಿನೋಟಿಫಿಕೇಶನ್ ಪ್ರಕರಣ ಸಂಬಂಧ ನೀಡಲಾಗಿದ್ದ ಮಧ್ಯಂತರ ರಕ್ಷಣೆ ಆದೇಶವನ್ನು ರದ್ದುಗೊಳಿಸುವಂತೆ ಅರ್ಜಿ ಸಲ್ಲಿಕೆಯಾಗಿತ್ತಲ್ಲ ಸುಪ್ರೀಂ ಕೋರ್ಟ್ಗೆ ಅದನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಈ ಮೂಲಕ ಯಡಿಯೂರಪ್ಪಗೆ ಮತ್ತೊಮ್ಮೆ ರಿಲೀಫ್ ಸಿಕ್ಕಂತಾಗಿದೆ ಒಂದು ಸ್ವಲ್ಪ ಆದರೆ ಮೇನ್ ಪ್ರಕರಣದ ಅರ್ಜಿ ವಿಚಾರಣೆ ಜನವರಿ ಮೂವತ್ತನೇ ತಾರೀಕು ನಡೆಯುತ್ತೆ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಪ್ರಭಾವವನ್ನು ಕಮ್ಮಿ ಮಾಡೋಕೆ ಚೀನಾ ತುಂಬಾ ಪ್ರಯತ್ನ ಪಡ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಅವರು ಭಾಗವಹಿಸಿದ್ದ ರಾಷ್ಟ್ರೀಯ ಭದ್ರತಾ ಸಭೆಯಲ್ಲಿ ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಅಭಿವೃದ್ಧಿಗೆ ಸಹಾಯ ಮಾಡುವ ಹೆಸರಲ್ಲಿ ಲೋನ್ ಕೊಟ್ಟು ಅವ್ರನ್ನ ಸಿಕ್ಕ ಹಾಕಿಸ್ತಾ ಇದೆ ಸಾಲದ ಸುಳಿಯಲ್ಲಿ ಅಲ್ಲದೆ ಬೆಲ್ಟ್ ಅಂಡ್ ರೋಡ್ ಇನಿಶಿಯೇಟಿವ್ ಅಂದ್ರೆ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಎಲ್ಲ ಬೇರೆ ಬೇರೆ ಸ್ಕೀಮ್ ನಡೀತಿದೆಯಲ್ಲ ಈ ಬೆಲ್ಟ್ ಅಂಡ್ ರೋಡ್ ಇನಿಶಿಯೇಟಿವ್ ಅಡಿಯಲ್ಲಿ ಇದರಲ್ಲಿ ಸೌಕರ್ಯವನ್ನು ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಈ ಮೂಲಕ ತನ್ನ ಆರ್ಥಿಕ ನೀತಿಗಳ ಹೆಸರಲ್ಲಿ ದಕ್ಷಿಣ ಏಷ್ಯಾದ ರಾಷ್ಟ್ರಗಳಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಂಡು ಭಾರತದ ಪ್ರಭಾವ ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೆ ಇದು ಚೀನಾದ ತುಂಬಾ ಕೇರ್ಫುಲಿ ಪ್ಲಾನ್ ಮಾಡಿ ಮಾಡಲಾಗಿರೋ ಸ್ಟ್ರಾಟಜಿ ಅಂತ ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಏನೋ ಸಿಕ್ಕಿಂನಲ್ಲಿ ಜನನ ದರ ಕಮ್ಮಿ ಆಗ್ತಿರುವುದರಿಂದ ಒಂದಕ್ಕಿಂತ ಹೆಚ್ಚು ಮಕ್ಕಳನ್ನ ಹೊಂದೋ ಮಹಿಳಾ ಉದ್ಯೋಗಿಗಳಿಗೆ ಸರ್ಕಾರಿ ಉದ್ಯೋಗಿಗಳಿಗೆ ಸಿಕ್ಕಿಂ ಸರ್ಕಾರ ವಿಶೇಷ ವೇತನದ ಪ್ಯಾಕೇಜ್ ಅನೌನ್ಸ್ ಮಾಡಿದೆ ಎರಡನೇ ಹಾಗೂ ಮೂರನೇ ಮಕ್ಕಳಿಗೆ ಜನ್ಮ ನೀಡಿದ ಮಹಿಳೆಯರ ವೇತನ ಹೆಚ್ಚು ಮಾಡಲಾಗುತ್ತೆ ಜೊತೆಗೆ ಈ ಮಕ್ಕಳನ್ನ ನೋಡ್ಕೊಳ್ಳೋಕೆ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಟ್ಟು ಕೇರ್ ಟೇಕರ್ಗಳನ್ನು ಕೂಡ ಸರ್ಕಾರವೇ ನೇಮಿಸುತ್ತೆ ಅಂತಲೂ ಸರ್ಕಾರ ಹೇಳಿದೆ ಸ್ವದೇಶಿ ದರ್ಶನ್ ಟೂ ಪಾಯಿಂಟ್ ಓ ಯೋಜನೆಯ ಮೊದಲ ಹಂತದಲ್ಲಿ ಕರ್ನಾಟಕದ ಹಂಪಿ ಸೇರಿದಂತೆ ಮೂವತ್ತಾರು ಸ್ಥಳಗಳನ್ನು ಕೇಂದ್ರ ಸರ್ಕಾರ ಆಯ್ಕೆ ಮಾಡಿದೆ ಈ ಯೋಜನೆಯನ್ನ ಐತಿಹಾಸಿಕ ಸ್ಥಳಗಳ ಅಭಿವೃದ್ಧಿಗಾಗಿ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವಾಲಯ ಪ್ರಾರಂಭ ಮಾಡಿದೆ ದೇಶದ ಒಂಬತ್ತು ರಾಜ್ಯಗಳಿಂದ ಒಟ್ಟು ಮೂವತ್ತಾರು ಸ್ಥಳಗಳನ್ನು ಗುರುತಿಸಲಾಗಿದ್ದು ಕರ್ನಾಟಕದ ಹಂಪಿ ಕೂಡ ಈ ಪಟ್ಟಿಯಲ್ಲಿದೆ ಕೊರೋನಾದಿಂದಾಗಿ ತನ್ನ ವ್ಯವಹಾರವನ್ನು ಚೀನಾದಿಂದ ಹೊರಗೆ ತರೋಕೆ ಮುಂದಾಗಿರುವ ಆಪಲ್ ಭಾರತದ ಮೇಲೆ ಕಣ್ಣಿಟ್ಟಿದೆ ಪ್ರಸ್ತುತ ಭಾರತ ಜಾಗತಿಕ ಆಪಲ್ ಉತ್ಪಾದನೆಯಲ್ಲಿ ಆಪಲ್ ಪ್ರಾಡಕ್ಟ್ಗಳ ಉತ್ಪಾದನೆಯಲ್ಲಿ ಐದರಿಂದ ಏಳು ಪರ್ಸೆಂಟ್ ಮಾತ್ರ ಕೊಡುಗೆಯನ್ನು ನೀಡ್ತಾ ಇದ್ದು ಅದನ್ನು ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಹೆಚ್ಚಿಸೋಕೆ ಆಪಲ್ ಮುಂದಾಗಿದೆ ಅಂತ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ ಕಳೆದ ಡಿಸೆಂಬರ್ನಲ್ಲಿ ಒಂದು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಎಂಟು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಮೌಲ್ಯದ ಆಪಲ್ ಕಂಪನಿಯ ಉತ್ಪನ್ನಗಳು ಭಾರತದಿಂದ ರಫ್ತಾಗಿವೆ ಅಂತ ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಆ್ಯಪಲ್ನ ಎಲ್ಲ ಉತ್ಪನ್ನಗಳನ್ನು ಚೀನಾದಿಂದ ಹೊರಗೆ ಉತ್ಪಾದನೆ ಮಾಡಲಾಗುತ್ತೆ ಅದರಲ್ಲಿ ಭಾರತದ ಪಾಲು ತುಂಬಾ ಜಾಸ್ತಿ ಇರುತ್ತೆ ಭಾರತವೇ ಮುಖ್ಯ ಉತ್ಪಾದನಾ ಸ್ಥಳವಾಗುತ್ತೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಪಡೆಯೋಕೆ ಭಾರತಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬ್ರಿಟನ್ ಹೇಳಿದೆ ಭಾರತ ಯುಎನ್ಎಸ್ಸಿಯ ಕಾಯಂ ಮೆಂಬರ್ ಆಗೋದನ್ನ ನಾವು ಬೆಂಬಲಿಸ್ತೀವಿ ಹಾಗೂ ಯುಎನ್ಎಸ್ಸಿಯಲ್ಲಿ ಕೆಲ ಸುಧಾರಣೆಗಳನ್ನು ತರುವ ಭಾರತದ ಪ್ರಸ್ತಾವನೆಯನ್ನು ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಭಾರತದ ಬ್ರಿಟಿಷ್ ಹೈಕಮಿಷನರ್ ಅಲೆಕ್ಸಾಂಡರ್ ಅಲಿಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೇಮ್ಸ್ ಕ್ಯಾಮರೋ ನಿರ್ದೇಶನದ ಅವತ ದಿ ವೇ ಆಫ್ ವಾಟರ್ ಸಿನಿಮಾ ಹಣದ ಹೊಳೆಯಲ್ಲಿ ಇದೆ ವೇ ಆಫ್ ಮನಿ ಆಗ್ತಾ ಇದೆ ಅದು ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ರಿಲೀಸ್ ಆಗಿದ್ದ ಈ ಸಿನಿಮಾ ಇದುವರೆಗೂ ಜಗತ್ತಿನಾದ್ಯಂತ ಸುಮಾರು ಎರಡು ಬಿಲಿಯನ್ ಡಾಲರ್ ಅಂದರೆ ಹದಿನಾರು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿದೆ ಎರಡು ಬಿಲಿಯನ್ ಡಾಲರ್ ಅಂದ್ರೆ ಎಷ್ಟು ಗೊತ್ತಾ ಆಫ್ರಿಕಾದಲ್ಲಿ ಗ್ಯಾಂಬಿಯಾ ಅನ್ನೋ ಒಂದು ದೇಶ ಇದೆ ಅದರ ಒಟ್ಟು ಜಿ ಡಿ ಪಿಗಿಂತ ಗಿಂತ ಈ ದುಡ್ಡು ಇನ್ನೂ ಜಾಸ್ತಿ ಸಿನಿಮಾದ ಪವರ್ ನೋಡಿ ಸುದ್ದಿಯ ಜಗತ್ತಲ್ಲಿ ಇನ್ನೂ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕ್ವಿಕ್ ರೌಂಡ್ಅಪ್ ನಲ್ಲಿ ಕನ್ನಡ ಸಿನಿಮಾ ರಂಗದ ಖ್ಯಾತ ಪೋಷಕ ನಟ ಲಕ್ಷ್ಮಣ್ ತಮ್ಮ ಎಪ್ಪತ್ನಾಲ್ಕನೇ ವಯಸ್ಸಲ್ಲಿ ನಿಧನರಾಗಿದ್ದಾರೆ ಹೃದಯಾಘಾತ ಉಂಟಾಗಿ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಕೊನೆಯುಸಿಳಿದಾರೆ ಮಲ್ಲಾ ಯಜಮಾನ ಸಾಂಗ್ಲಿಯಾನ ಸೂರ್ಯ ವಂಶ ಸೇರಿದಂತೆ ಮುನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಇವರು ನಟಿಸಿದ್ರು ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹಾಲಿ ಇಂಧನ ಸಚಿವ ವಿ ಸುನೀಲ್ ಕುಮಾರ್ ಅವರ ವಿರುದ್ಧ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುವುದಾಗಿ ಅನೌನ್ಸ್ ಮಾಡಿದ್ದಾರೆ ದುರಸ್ತಿ ಕೆಲಸಕ್ಕೆ ಅಂತ ಟ್ರಾನ್ಸ್ಫಾರ್ಮರ್ ಏರಿದ್ದ ಬೆಸ್ಕಾಂ ನೌಕರ ಗೌತಮ ಅನೋರು ಕರೆಂಟ್ ತಗುಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಶಿವಸೇನಾ ಸಂಸ್ಥಾಪಕ ದಿವಂಗತ ಸಾಹೇಬ್ ಠಾಕ್ರೆ ಅವರ ಜನ್ಮದಿನದಂತೆ ಉದ್ದವ್ ಠಾಕ್ರೆ ಶಿವಸೇನೆ ಬಣ ಮತ್ತು ಬಿಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಅವರ ವಚಿತ್ ಬಹುಜನ್ ಅಗಾಡಿ ಪಕ್ಷಗಳು ಮೈತ್ರಿಯನ್ನ ಅನೌನ್ಸ್ ಮಾಡಿವೆ ದೇವಸ್ಥಾನವೊಂದರ ಉತ್ಸವದ ಸಂದರ್ಭದಲ್ಲಿ ಕ್ರೇನ್ ಒಂದು ಉರುಳಿ ಬಿದ್ದು ನಾಲ್ವರು ಮೃತಪಟ್ಟಿದ್ದು ಕನಿಷ್ಠ ಐದು ಮಂದಿ ಗಾಯಗೊಂಡಿರುವ ಘಟನೆ ತಮಿಳುನಾಡಿನ ರಾಣಿಪೇಟ್ನಲ್ಲಿ ನಡೆದಿದೆ ಕೆನಡಾದ ಒಟಾವಾದಲ್ಲಿರೋ ಜಗತ್ತಿನ ಅತ್ಯಂತ ಕೆಟ್ಟ ಮ್ಯಾಕ್ಡೊನಾಲ್ಡ್ ಅನ್ನು ಕುಖ್ಯಾತಿಗೊಳಗಾಗಿದ್ದ ಮ್ಯಾಕ್ಡೊನಾಲ್ಡ್ ಘಟಕವನ್ನ ಬಂದ್ ಮಾಡುತ್ತಿರುವುದಾಗಿ ವರದಿಯಾಗಿದೆ ಓಪನ್ ಆಗಿ ನಲವತ್ತು ವರ್ಷಗಳ ಬಳಿಕ ಈ ಘಟಕವನ್ನ ಮುಚ್ಚಲಾಗ್ತಾ ಇದೆ ಎಂಟುನೂರಕ್ಕ ಕಂಪ್ಲೇಂಟ್ ಬಂದು ಇಡೀ ಜಗತ್ತಲ್ಲಿ ಕೆಟ್ಟ ಮ್ಯಾಕ್ಡೊನಾಲ್ಡ್ ಔಟ್ಲೆಟ್ ಅಂತ ಇದು ಕರೆಸಿಕೊಂಡಿದ್ದಂತೆ ಹಾಗಾಗಿ ಕ್ಲೋಸ್ ಮಾಡಲಾಗ್ತಾ ಇದೆ ಏನೋ ಷೇರುಪೇಟೆಯ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚಕ ಮುನ್ನೂರ ಹತ್ತೊಂಬತ್ತು ಅಂಕ ಏರಿಕೆ ಕಂಡು ಅರವತ್ತು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ದಿನದ ವಹಿವಾಟನ್ನು ಅಂತ್ಯಗೊಳಿಸಿದೆ ನಿಫ್ಟಿ ತೊಂಬತ್ತೊಂದು ಅಂಕ ಏರಿಕೆ ಕಂಡು ಹದಿನೆಂಟು ಸಾವಿರದ ಹದಿನೆಂಟಾಗಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಇಪ್ಪತ್ತೊಂದು ಪೈಸೆ ಇಳಿಕೆಗೊಂಡು ಎಂಬತ್ತೊಂದು ರೂಪಾಯಿ ಮೂವತ್ತೆಂಟು ಪೈಸೆಯಾಗಿದೆ ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆಯಲ್ಲಿ ಆರು ರೂಪಾಯಿ ಕಮ್ಮಿಯಾಗಿ ಐವತ್ತೇಳು ಸಾವಿರದ ನಲವತ್ನಾಲ್ಕಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆಯಲ್ಲಿ ಹತ್ತು ರೂಪಾಯಿ ಕಮ್ಮಿಯಾಗಿ ಐವತ್ತೆರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗಿದೆ ಕೆ ಜಿ ಬೆಳ್ಳಿ ಬೆಲೆ ನೂರ ಎಂಬತ್ತು ರೂಪಾಯಿ ಕಮ್ಮಿಯಾಗಿ ಅರವತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ಮೂರು ಆಗಿದೆ ಸೊ ಫ್ರೆಂಡ್ಸ್ ಇದಾಗುತ್ತೆ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ